ಇಲ್ಲಿ ಕಾಂಗ್ರೆಸ್ ಈಗಾಗಲೇ ತೆಗೆದುಕೊಂಡಿರುವಂತಹ ನಿರ್ಧಾರ ಇದೆಯಲ್ಲ, ಬಹಿಷ್ಕಾರವನ್ನು ಮಾಡುವಂಥದ್ದು, ನಾವು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗುವುದಿಲ್ಲ ಅನ್ನುವಂತಹ ತೀರ್ಮಾನಕ್ಕೆ ಬಂದಿದ್ದಾರಲ್ಲ, ಇದು ಒಂದು ಭಾಗ. ಆದರೆ ರಾಮ ಮಂದಿರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕಾಂಗ್ರೆಸ್ ಹಲವಾರು ನಿರ್ಧಾರಗಳನ್ನು, ಹಲವಾರು ನಿಲುವುಗಳನ್ನು ತಾಳ್ತಾ ಬಂದಿದೆ, ಮತ್ತು ರಾಮನ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ನಾವು ನಮ್ಮ ಕೊಡುಗೆಯೂ ಇವಿಷ್ಟಿತ್ತು, ಇದಿಷ್ಟು ನಮ್ಮ ಕೊಡುಗೆ ಅನ್ನುವಂಥದ್ದು ಹೇಳುವಂತಹ ಪ್ರಯತ್ನವನ್ನು ಕೂಡ ಕಾಂಗ್ರೆಸ್ನವರು ಆಗಾಗ್ಗೆ ಮಾಡ್ತಾ ಬಂದಿದ್ದಾರೆ. ಅದರ ಬಗ್ಗೆ ಒಂದು ವರದಿಯನ್ನು ನಿಮಗೆ ತೋರಿಸ್ತೀನಿ. ರಾಜ್ಯ ಕಾಂಗ್ರೆಸ್ನ ಜೋಡೆತ್ತು ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಈಗೇನೋ ಮೌನಕ್ಕೆ ಶರಣಾಗಿದ್ದಾರೆ. ಹೈಕಮಾಂಡ್ ಬಹಿಷ್ಕಾರದ ನಿರ್ಧಾರದಿಂದ ಅಂತರ ಕಾಯ್ದುಕೊಂಡಿದ್ದಾರೆ. ಆದರೆ ಈ ಹಿಂದೆ ನಡೆದಿದ್ದೆಲ್ಲವೂ ವಿವಾದಗಳೇ. ರಾಮ ಮಂದಿರದಲ್ಲಿ ರಾಮನ ಪ್ರತಿಷ್ಠಾಪನೆಗೆ ನನ್ನನ್ನು ಆಹ್ವಾನಿಸಿಲ್ಲ ಅಂತ ಈ ಹಿಂದೆ ಸಿಎಂ ಸಿದ್ದರಾಮಯ್ಯ ಹೇಳಿದ್ರು. ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಅದೇ ಮಾತನಾಡಿದ್ರು. Either my chief minister has not been invited. I could read in the press my Congress president has been invited. But the party will take a call. All mandirs we have in ourselves, within our heart. I am a Hindu, I am a Ram Bhakt, I am an Hanuman Bhakt. We all pray from here. They are, RSS people are giving this mantrakshite. Arshna is tamarind we grow. Rice we are giving to every village. ಅಕ್ಕಿ ಒಂದ್ ಕಡೆ, ಅರ್ಶನ ಒಂದ್ ಕಡೆ, ಎರಡು ಸೇರಿದ ತಕ್ಷಣ ಮಂತ್ರಾಕ್ಷತೆ ಆಗ್ತದೆ. ನಮ್ಮ ಅಕ್ಕಿಲೇ ಮಂತ್ರಾಕ್ಷತೆ ಹೋಗ್ತಾ ಇದೆ. ಹೋಗ್ಲಿ, ಒಳ್ಳೇದಾಗ್ಲಿ, ಇಲ್ಲಿಂದಲೇ ಪ್ರಾರ್ಥನೆ ಮಾಡಲ್ಲ. ರಾಜ್ಯದ ಮುಜರಾಯಿ ದೇವಸ್ಥಾನಗಳಲ್ಲಿ ಜನವರಿ 22ಕ್ಕೆ ವಿಶೇಷ ಪೂಜೆ. ರಾಮನ ವಿರೋಧಿ ಎಂಬ ಕಳಂಕ ನಿವಾರಣೆಗೆ ಕಾಂಗ್ರೆಸ್ ಪ್ಲಾನ್. ರಾಮ ಮಂದಿರ ವಿಚಾರದಲ್ಲಿ ಕಾಂಗ್ರೆಸ್ ಹಿಂದೂ ವಿರೋಧಿ, ರಾಮನ ವಿರೋಧಿ ನೀತಿ ಅನುಸರಿಸುತ್ತಿದೆ ಎಂಬ ಆರೋಪವಿದೆ. ಈ ಆರೋಪದಿಂದ ಮುಕ್ತವಾಗಲು ರಾಜ್ಯ ಸರ್ಕಾರ ಹೊಸ ಪ್ಲಾನ್ ಮಾಡಿದೆ. ಜನವರಿ 22ರಂದು ಶ್ರೀರಾಮಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ದಿನ. ರಾಜ್ಯದಲ್ಲಿ ಎಲ್ಲಾ ಮುಜರಾಯಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ನಡೆಸಲು ನಿರ್ಧರಿಸಿದೆ. ಜನವರಿ 22ರ ಮಧ್ಯಾಹ್ನ 12:29:08ಗೆ ಪೂಜೆ ಮಾಡಲು ಆದೇಶ ನೀಡಲಾಗಿದೆ. ಶ್ರೀರಾಮ ಆದರ್ಶ ಪುರುಷ, ಶ್ರೀರಾಮ ನಡೆದಂತ ರೀತಿಯಿಂದ ಇವತ್ತು ದೇವರಾಗಿ ಎಲ್ಲ ಕೋಟಿಗಟ್ಟಲೆ ಜನ ಅವನ್ನ ಪೂಜಿಸ್ತಾರೆ. ಇಂಥ ಒಂದು ಸಂದರ್ಭದಲ್ಲಿ ಮುಜರಾಯಿ ಇಲಾಖೆ ವತಿಯಿಂದ ವಿಶೇಷ ಪೂಜೆ ಮಾಡಿ ಅಂತ ಹೇಳಿದ್ದಾರೆ. ಬಿಜೆಪಿಯವರು ಕೊಡ್ತಿರೋ ಮಂತ್ರಾಕ್ಷತೆಗೆ ಬಳಸ್ತಿರೋದು ಅನ್ನಭಾಗ್ಯ ಅಕ್ಕಿ ಅಂತ ಡಿಸಿಎಂ ಡಿಕೆಶಿ ಹೇಳಿದ್ರು. ಇದಕ್ಕೆ ಸಂಸದ ಪ್ರತಾಪ್ ಸಿಂಹ ತಿರುಗೇಟು ನೀಡಿದ್ದಾರೆ. ಮಂತ್ರಾಕ್ಷತೆ ಸ್ವೀಕರಿಸಲು ಆಗದ ಕೈಗಳಿಗೆ ಮಂತ್ರಾಕ್ಷತೆಗೆ ಅಕ್ಕಿ ಕೊಡಲು ಮನಸ್ಸು ಬರುತ್ತಾ ಅಂತ ಪ್ರಶ್ನಿಸಿದ್ದಾರೆ. RSS people are giving this arshna, mantrakshite. Arshna is tamarind we grow. Rice we are giving to every village. Akki one kade, arshna one kade, eradu seri takshna mantrakshate aagtade. Namma akkile mantrakshate hogtade. Hogli, olledagli, illindane prarthane madala. Mantrakshateya akkiyanna swikarisodakke manasillada Congress kaigalige ಮಂತ್ರಾಕ್ಷತೆಗಾಗಿ ಅಕ್ಕಿಯನ್ನು ಕೊಡುವಷ್ಟು ಉದಾರವಾದಂಥ ಕೈಗಳಿದೆಯಾ? ಅಕ್ಷತೆ, ಮಂತ್ರ, ಗೋತ್ರದಲ್ಲೇ ನಂಬಿಕೆ ಇಲ್ಲದ ಸಿದ್ದರಾಮಯ್ಯನವರು ಮಂತ್ರಾಕ್ಷತೆಗೋಸ್ಕರ ಅಕ್ಕಿಯನ್ನು ಕೊಡ್ತಾರೆ ಅಂದರೆ ಈ ರಾಜ್ಯದ ಜನನೂ ನಂಬಲ್ಲ. ಏನು ಅಕ್ಕಿ ಇವರ ಏನು ಇದರಲ್ಲಿ ದೊಡ್ಡಲಹಳ್ಳಿಯಲ್ಲಿ ಬೆಳೆದಿರೋದ? ದೊಡ್ಡಲಹಳ್ಳಿಯಲ್ಲಿ ಬೆಳೆದು ಕಳಿಸಿರೋ ಅಕ್ಕಿನ ಅದು? ಡಿಕೆ ಶಿವಕುಮಾರ್ ಅವರು ಕರೆದಿಲ್ಲ ಅಂತ ಹೇಳಿದ್ರು. ಮೊನ್ನೆ ಹುಬ್ಬಳ್ಳಿಯಲ್ಲಿ ಕರಸೇವಕ ಶ್ರೀಕಾಂತ್ ಪೂಜಾರಿ ಬಂಧನವು ಕಾಂಗ್ರೆಸ್ ವಿರುದ್ಧದ ಬಿಜೆಪಿ ಅಸ್ತ್ರವಾಗಿತ್ತು. ಅದೇ ಹೊತ್ತಲ್ಲೇ ಇಬ್ಬರು ನಾಯಕರು ಉರಿಯೋ ಬೆಂಕಿಗೆ ತುಪ್ಪ ಸುರಿದಿದ್ದಾರೆ. ಕರ್ನಾಟಕದಲ್ಲೂ ಗೋಧ್ರ ಹತ್ಯಾಕಾಂಡ ಆಗದಂತೆ ತಡೆಯಿರಿ ಎಂಬ ಹರಿಪ್ರಸಾದ್ ಹೇಳಿಕೆ, ಹಿಂದೂ ರಾಷ್ಟ್ರವಾದರೆ ವಿನಾಶ ಎಂಬ ಯತೀಂದ್ರ ಹೇಳಿಕೆಗಳು ಬಿಜೆಪಿಯನ್ನ ಕೆರಳಿಸಿದ್ದವು. ಗೋಧ್ರಲಾಗಿದ್ದಂಥವರು ಅಯೋಧ್ಯೆಯಿಂದ ಕರ್ಸೇವಕರು ವಾಪಸ್ ಬರೋ ಸಂದರ್ಭದಲ್ಲಿ ಗುಜರಾತ್ ಸೇರಿದಾಗ ಈ ಘಟನೆ ನಡೆದಿತ್ತು. ಆದ್ರಿಂದ ಮುನ್ನೆಚ್ಚರಿಕೆ ಕ್ರಮ ತೆಗೆದುಕೊಳ್ಬೇಕು ಅಂತೇಳಿ ನಾನು ಸರ್ಕಾರದಲ್ಲಿ ಅವರಿಗೆ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಇಲ್ಲಿ ಎಲ್ಲ ರೀತಿಯ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡತಕ್ಕಂಥ ಕೆಲಸ ಆಗಬಹುದು. ಇಲ್ಲಿ ಶಾಂತಿ ಮತ್ತು ನೆಮ್ಮದಿಯನ್ನು ಕೆಡಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ರೆ ಅವರಿಗೆ UAPA ಆಗಬೇಕು ಅಂತ ಹೇಳ್ತಾರೆ. ಬಿಕೆ ಹರಿಪ್ರಸಾದ್ ಮಾತಿನ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಮಗ ಮಾಜಿ ಶಾಸಕ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಮತ್ತೊಂದು ವಿವಾದ ಎಬ್ಬಿಸಿದ್ರು. ಅಂಬೇಡ್ಕರ್ ಅವರೇ ಹೇಳಿದ್ದಾರೆ, ನಮ್ಮ ದೇಶ ಏನಾದರೂ ಹಿಂದೂ ರಾಷ್ಟ್ರ ಆಗ್ಬಿಟ್ರೆ ಅದಕ್ಕಿಂತ ದೊಡ್ಡದಾದ ಅಪಾಯ ಈ ದೇಶಕ್ಕೆ ಯಾವುದೂ ಇಲ್ಲ ಅಂತ. ಇವತ್ತು ನಮ್ಮ ನೆರೆ ರಾಷ್ಟ್ರಗಳನ್ನೇ ನೋಡಿ, ಪಾಕಿಸ್ತಾನ ಇರಬಹುದು, ಅಫ್ಘಾನಿಸ್ತಾನ ಇರಬಹುದು, ಇರಾನ್ ಇರಬಹುದು, ಅಲ್ಲೆಲ್ಲ ಏನಾಗಿದೆ, ಧರ್ಮದ ಹೆಸರಲ್ಲಿ ರಾಷ್ಟ್ರನ ಅವರು ಸ್ಥಾಪನೆ ಮಾಡಿದ್ರಿಂದ, ಧರ್ಮದ ಹೆಸರಲ್ಲಿ ರಾಷ್ಟ್ರ ನಡೆಸಿದ್ರಿಂದ ಅವರು ಸಂಪೂರ್ಣವಾಗಿ ಸರ್ವಾಧಿಕಾರಿತ್ವಕ್ಕೆ
ಹೊರಡಬೇಕಾಯಿತು, ದೇಶ ವಿನಾಶ ಸ್ಥಿತಿಗೆ ಹೋಯಿತು. ಆದರೆ ಇವತ್ತು ಆ ಜಾತ್ಯತೀತ ತತ್ವಕ್ಕೆ ಇವತ್ತು ಒಂದು ರೀತಿಯ ಅಪಾಯ ಈಗಿನ ಆಡಳಿತ ಪಕ್ಷದವರಾದಂತಹ ಬಿಜೆಪಿಯಿಂದ RSS ಅವರಿಂದ ನಮ್ಮ ದೇಶಕ್ಕೆ ಉಂಟಾಗಿದೆ. ಅದನ್ನು ಅವತ್ತು ಅವಕಾಶ ಮಾಡಿಕೊಡಬಾರ್ದು. ಸಿದ್ದರಾಮಯ್ಯನವರೇ ನಮ್ಮ ರಾಮ ಎಂಬ ಮಾಜಿ ಸಚಿವ ಹೆಚ್ ಆಂಜನೇಯ ಹೇಳಿಕೆಯೂ ಕೆರಳಿಸಿತ್ತು. ಸ್ವತಃ ಸಿದ್ದರಾಮಯ್ಯನೇ ರಾಮ, ಆ ರಾಮಗೆ ಹೋಗಿ ಯಾಕೆ ಪೂಜೆ ಮಾಡಬೇಕು? ಅವ್ರ ಊರಿನಲ್ಲೇ ರಾಮ ಮಂದಿರ ಇದೆ, ಅಲ್ಲಿ ಹೋಗಿ ಪೂಜೆ ಮಾಡ್ತಾರೆ. ಬಿಜೆಪಿ ಅವ್ರನ್ನ ಇವ್ರನ್ನ ಕಲಿಸ್ಕೊಂಡು ಭಜನೆ ಮಾಡ್ತಾರೆ. ಮಡಿಕೇಳಿ, ನಮಗೇನಂತೆ, ನಮ್ಮ ರಾಮ ಎಲ್ಲ ಕಡೆಗಿದ್ದಾನೆ, ನಮ್ಮ ರಾಮ ಎದೆಯಲ್ಲೇ ಇದ್ದಾನೆ. ರಾಮ ಮಂದಿರಕ್ಕೆ ಅಲ್ಲೋಗಿ ಪೂಜೆ ಮಾಡಿದ್ರೆ ರಾಮನ ದರ್ಶನ, ರಾಮನ ಆಶೀರ್ವಾದ. ನಮ್ಮೂರಲ್ಲಿರೋ ರಾಮನ ಪೂಜೆ ಮಾಡಿದ್ರೆ ರಾಮನ ಆಶೀರ್ವಾದ ಮಾಡೋದಿಲ್ಲ. ಶ್ರೀರಾಮನ ದೇವಸ್ಥಾನ ಅಲ್ಲೋದ ಕ್ಷಣಕ್ಕೆ ಶ್ರೀರಾಮನ ಆಶೀರ್ವಾದ ಆಗುತ್ತೆ. ಇದೆಲ್ಲವೂ ಇತಿಹಾಸ, ಆದರೆ ಇಡೀ ಉದ್ಘಾಟನೆಯನ್ನೇ ಬಹಿಷ್ಕರಿಸಿದ್ದು ಸರಿಯೇ ಅನ್ನೋದು ಪ್ರಸ್ತುತ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇಲ್ಲಿ ರಾಮನ ಹೆಸರಿನಲ್ಲಿ ರಾಜಕೀಯ ನಡೀತಾ ಇದೆ ಅನ್ನುವಂತಹ ಆರೋಪವನ್ನು ಕಾಂಗ್ರೆಸ್ನವರು ಮಾಡ್ತಾನೇ ಇದ್ದಾರೆ. ಅಷ್ಟೇ ಅಲ್ಲದೆ ರಾಮ ಮಂದಿರದ ವಿಚಾರದಲ್ಲೂ ಕೂಡ ಈಗಾಗಲೇ ಶಾಫಿ ಸಹದಿ ಅವರು ಕೆಲವೊಂದು ವಿಚಾರಗಳನ್ನು ಎತ್ತಿದ್ರು. ನೋಡಿ, ಹಿಂಗೆ ಆಶ್ವಾಸನೆಯನ್ನು ನರಸಿಂಹರಾವ್ ಸರ್ಕಾರ ಕೊಟ್ಟಿತ್ತು, ಆದರೆ ಕಾಂಗ್ರೆಸ್ನವರು ಇತ್ತೀಚೆಗೆ ಮಾಡ್ತಾ ಇರುವಂತಹ ನಿಲುವು, ಹಾಗಾದರೆ ಇಷ್ಟು ದಿವಸ ಮುಸಲ್ಮಾನರ ವಿಚಾರದಲ್ಲಿ ಇವರ ನಿಲುವು ಏನಿತ್ತು, ಮುಸಲ್ಮಾನರನ್ನು ಇವರು ವಂಚಿಸ್ತಾ ಬಂದ್ರೆ ಅನ್ನುವಂಥದ್ದು. ಆದರೆ ಕಾಂಗ್ರೆಸ್ನವರು ರಾಜ್ಯ ಕಾಂಗ್ರೆಸ್ನಿಂದ 2 ದಿವಸಗಳ ಹಿಂದೆ ಮಾಡಿದಂತಹ ಎಕ್ಸ್ಪೋಸ್ಟ್ನಲ್ಲಿ ಕಾಂಗ್ರೆಸ್ನವರು ಹೇಳಿರುವಂತಹ ಸಾಕಷ್ಟು ಪಾಯಿಂಟ್ಗಳನ್ನು ಹಾಕಿದ್ದಾರೆ. ಅದರಲ್ಲಿ ಕಡೆಯ 2 ಅಂಶ ಹಿಂಗೆ ಉಲ್ಲೇಖ ಮಾಡಿದ್ದಾರೆ. ರಾಜೀವ್ ಗಾಂಧಿಯವರು ಮೊದಲ ಹೆಜ್ಜೆ ಇಡದೇ ಹೋಗಿದ್ದಾರೆ, ಬಿಜೆಪಿಯವರಿಗೆ ಇದರ ಆಲೋಚನೆಯೇ ಬರುತ್ತಿರಲಿಲ್ಲ. ದೂರದರ್ಶನದಲ್ಲಿ ರಾಮಾಯಣದ ಸೀರಿಯಲ್ ಪ್ರಸಾರ ಮಾಡಿ ಮನೆ ಮನೆಯೂ ರಾಮಲಲ್ಲನನ್ನು ಕಣ್ತುಂಬಿಕೊಳ್ಳುವಂತೆ ಮಾಡಿದ್ದು ಕಾಂಗ್ರೆಸ್ ಸರ್ಕಾರ. ಈ ರೀತಿಯಾದಂಥ ಮಾತುಗಳನ್ನು ಕೂಡ ಕಾಂಗ್ರೆಸ್ನವರು ತಮ್ಮ ಪೋಸ್ಟ್ಗಳಲ್ಲಿ ಹೇಳ್ತಾ ಇದ್ದಾರೆ. ಕರ್ನಾಟಕ ಕಾಂಗ್ರೆಸ್ ಅಧಿಕೃತವಾಗಿ ಮಾಡಿರುವಂತಹ ಎಕ್ಸ್ಪೋಸ್ಟ್ ಇದು. ಇದರಲ್ಲಿ ಕಾಂಗ್ರೆಸ್ ಈ ರೀತಿಯಾಗಿ ಕ್ಲೇಮ್ ಮಾಡಿಕೊಳ್ಳುತ್ತೆ. ಆದರೆ ಕಾರ್ಯಕ್ರಮದ ವಿಚಾರಕ್ಕೆ ಬಂದಾಗ ನಾವು ಅದಕ್ಕೆ ಹೋಗುವುದಿಲ್ಲ ಅನ್ನೋಂಥ ತೀರ್ಮಾನಕ್ಕೆ ಬಂದಿದ್ದಾರೆ. ಗಂಗಾಧರ್ ಕುಲಕರ್ಣಿಯವರೇ, ಇಂತಹ ನಿಲುವುಗಳನ್ನು ತೆಗೆದುಕೊಂಡಿರುವಂಥದ್ರ ಉದ್ದೇಶ ಹಾಗಾದರೆ ಯಾವ ಕಾರಣಕ್ಕಾಗಿ? ಈಗ ಆಗಲೇ ಶಫಿ ಅವರು ಮಾತಾಡಬೇಕಾದ್ರೆ ಒಂದು ಮಾತು ಹೇಳಿದ್ರು, ಅಲ್ಲಿ ಮಸೀದಿಯನ್ನು ಒಡೆದು ಇವತ್ತು ಮಂದಿರವನ್ನು ಕಟ್ತಾ ಇದ್ದಾರೆ ಅಂತ ಹೇಳಿ. ಅದನ್ನ ಕರೆಕ್ಷನ್ ಮಾಡ್ತಾ ಇದ್ದೀನಿ. ಅಲ್ಲಿ ಮುಂಚೆ ರಾಮನ ಮಂದಿರ ಇತ್ತು, ಅದನ್ನು ಒಡೆದು ಬಾಬರ್ನ ಸೈನಿಕರು ಬಂದು ಅದನ್ನು ಒಡೆದು ಮಸೀದಿಯನ್ನ ಕಟ್ಟಿದ್ದಾರೆ. ಅದರ ಸಲುವಾಗಿ 76 ಯುದ್ಧಗಳಾಗಿದ್ದಾವೆ, 490 ವರ್ಷದಿಂದ ಅದು ಸಂಘರ್ಷ ನಡೀತಾ ಇದೆ. ಹೀಗಾಗಿ ಅದಕ್ಕಿಂತ ಮುಂಚೆ 500 ವರ್ಷಕ್ಕಿಂತ ಮುಂಚೆ ಅಲ್ಲಿ ಯಾವ ಬಾಬರ್ನು ನಮ್ಮ ದೇಶದಲ್ಲಿ ಇರಲಿಲ್ಲ, ಬಾಬರ್ ಮಸೀದಿಯಲ್ಲಿ ಇರಲಿಲ್ಲ. ಹೀಗಾಗಿ ಅಲ್ಲಿ ಇದ್ದಂಥದ್ದು ರಾಮನ ದೇವಸ್ಥಾನ. ಮತ್ತು ಬಾಬರ್ನಿಗೂ ಭಾರತಕ್ಕೂ ಏನ್ ಸಂಬಂಧ? ಅವನು ಆಕ್ರಮಕ, ಅವನು ಲೂಟಿ ಕೂಡ, ಅವನು ಈ ದೇಶವನ್ನು ಲೂಟಿ ಮಾಡ್ಲಿಕ್ಕೆ ಬಂದಂಥವ್ರು. ಅವನ ಪರವಾಗಿ ಇವತ್ತು ಈ ದೇಶದ ಮುಸಲ್ಮಾನರು ನಿಂದಿರ್ತಾ ಇರೋದನ್ನ ನೋಡಿದ್ರೆ ನಿಜಕ್ಕೂ ನನಗೆ ನಾಚಿಕೆ ಆಗುತ್ತೆ, ಹೇಸಿಗೆ ಬರುತ್ತೆ ನೆಲುವಿನ ಬಗ್ಗೆ. ಇದು ಒಂದ್ ಕಡೆಗೆ. ಇನ್ನು ಎರಡನೇ ಪಾಯಿಂಟ್, ಇನ್ನು ಕಾಂಗ್ರೆಸ್ನವರು ಹೇಳುವಂತಹದ್ದು ಸ್ವಾಭಾವಿಕ, ನಮ್ಗೆ ಅನಿಸುತ್ತೆ, ಬಹುಶಃ ನನಗನ್ಸುತ್ತೆ. ಈಗ ಇವ್ರ ನಿಲುವನ್ನು ನೋಡಿದ್ರೆ 1949 ಸರ್ದಾರ್ ವಲ್ಲಭಾಯ್ ಪಟೇಲ್ರು ಸೋಮನಾಥ್ ಮಂದಿರವನ್ನ ಉದ್ಘಾಟನೆ ಮಾಡ್ತೀನಿ, ನಾನು ಅಲ್ಲಿ ನಿರ್ಮಾಣ ಮಾಡ್ತೀನಿ ಅಂತ ಹೇಳಿದ್ರು. ಆ ಘಜನಿ ಏನು ಹೊಡೆದಿದ್ದ ಅಲ್ಲಿ 17 ಸಾರಿಗೆ, ಆ ಸೋಮನಾಥ್ ಮಂದಿರ ಉದ್ಘಾಟನೆ ಮಾಡ್ತೀನಿ ಅಂತ ಹೇಳಿ ಅವರು ಪಾರ್ಲಿಮೆಂಟ್ನಲ್ಲಿ ಅದನ್ನು ಮಾಡಿದ್ರು. ಅದನ್ನ ನಿಲುವನ್ನು ತಗೊಂಡು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವ್ರನ್ನ ಕರೆದು ಅವಾಗಿನ ರಾಷ್ಟ್ರಪತಿಗಳನ್ನು ಕರೆದು ಅದು ಉದ್ಘಾಟನೆ ಮಾಡಿದ್ರು. ಹಾಗಾದ್ರೆ ಅದು ಕಾಂಗ್ರೆಸ್ ದೇವಸ್ಥಾನ ಆಯ್ತಾ? ಈ ರೀತಿ ಮೂರ್ಖ ವಿತ್ತಂಡವಾದಗಳನ್ನ ಕಾಂಗ್ರೆಸ್ ಯಾಕೆ ಮಾಡ್ತಾ ಇದೆ ಅನ್ನುವಂಥದ್ದು ಬಹಳ ಇತ್ತಿತ್ತಲಾಗಿ ಸ್ಪಷ್ಟ ಆಗ್ತಾ ಇದೆ. ಅವರಿಗೆ ಮುಸ್ಲಿಂ ತುಷ್ಟೀಕರಣದ ಅತೀ ಹುಚ್ಚು ಏರ್ಬಿಟ್ಟಿದೆ, ಬಹಳ ದೊಡ್ಡ ಹುಚ್ಚು ಏರಿದೆ ಅವ್ರು. ಮುಸ್ಲಿಮರನ್ನ ನಾವು ತುಷ್ಟೀಕರಣ ಮಾಡ್ತಾ ಹೋದ್ರೆ ನಾವು ಅಧಿಕಾರದಲ್ಲಿ ಉಳಿತೀವಿ ಅನ್ನುವಂಥ ಭ್ರಮೆಯೊಳಗೆ ಅವ್ರು ಜೀವಿಸ್ತಾ ಇದ್ದಾರೆ. ಇಟ್ ಈಸ್ ಮೋಸ್ಟ್ ಡೇಂಜರಸ್. ಇದು ಬಹಳ ನಾಚಿಕೆಯಾದ ಸಂಗತಿ, ಇದು ಕಾಂಗ್ರೆಸ್ಗೆ ನಾಚಿಕೆ ಆಗ್ಬೇಕು. ಇಂಥ ಒಂದು ನಿಲುವುಗಳನ್ನು ತಗೊಳ್ಳುವಂತದ್ದು ನಿಜವಾಗಿಯೂ ಸಹ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸರಿಯಾದಂತಹ ಕ್ರಮ ಅಲ್ಲ. ಇಲ್ಲಿ ಕುಲಕರ್ಣಿಯವರು ಮಾತಾಡ್ತೀನಿ, ಕುಲಕರ್ಣಿಯವರು ಮಾತಾಡ್ತೀನಿ. ಶಾಫಿ ಸಹದಿ ಅವರೇ, ಹರಿಪ್ರಸಾದ್, ನಾನು ಬಾಬರ್ ಪರನು ಅಥವಾ ಔರಂಗಜೇಬ್ ಪರ ಅಂತ ಹೇಳಿಲ್ಲ. ಸುಪ್ರೀಂ ಕೋರ್ಟ್ ಅಲ್ಲಿ ಶಾಫಿ ಸಹದಿ ಅವರೇ, ಜಸ್ಟ್ ನಿಮ್ಮ ಧ್ವನಿ ಸ್ಪಷ್ಟ ಆಗ್ತಾ ಇಲ್ಲ ನನಗೆ, ಧ್ವನಿ ಸ್ಪಷ್ಟ ಆಗ್ತಾ ಇಲ್ಲ. ಇಲ್ಲಿ ಶಾಫಿ ಸಹದಿ ಅವರು ಕೋರ್ಟ್ ಮಾಡ್ತಾ ಇರುವಂಥದ್ದು, ಸುಪ್ರೀಂ ಕೋರ್ಟ್ನಲ್ಲಿ ಏನು ತೀರ್ಪು ಬಂದಿದೆ ಅನ್ನುವಂಥದ್ರ ವಿಚಾರದಲ್ಲಿ, ಅಲ್ಲೇನು ಮಸೀದಿಯನ್ನು ಕೆಡವಿ ಮಂದಿರ ಕಟ್ಟಿದ್ದಾರೆ ಅನ್ನುವಂಥದ್ರ ಇತ್ಯರ್ಥವನ್ನು ಮಾಡುವಂಥದ್ದು ಕೆಲಸವನ್ನು ಮಾಡಲಿಲ್ಲ, ಅಥವಾ ಅಲ್ಲಿ ಮಸೀದಿಯನ್ನು ಕೆಡವಿ ಮಂದಿರವನ್ನು ಕೆಡವಿ ಮಸೀದಿಯನ್ನು ಕಟ್ಟಿದ್ರು ಅನ್ನುವಂಥದ್ದು ಕೂಡ ಇರಲಿಲ್ಲ ಅನ್ನುವಂಥದ್ರ ಬಗ್ಗೆ ಶಾಫಿ ಸಹದಿ ಅವರು ಒಂದು ಕೋರ್ಟ್ ಮಾಡ್ತಾ ಇರುವಂಥದ್ದು. KK ಮೊಹಮ್ಮದ್ ಅವರು ಅಂದರೆ ಯಾರು ಇದಕ್ಕೆ ಆರ್ಕಿಯಾಲಜಿಕ್ ಸರ್ವೇಯರ್ ಆಗಿದ್ದರು, ಅವರು ಒಂದು ಪುಸ್ತಕ ಬರೆದಿದ್ದಾರೆ,
ಆ ಪುಸ್ತಕನ ದಯವಿಟ್ಟು ಸಹ ಸಫಿ ಸೈಯದ್ ಅವರು ಮತ್ತು ಬೇರೆಯವರೆಲ್ಲ ಅಂತಿಮವಾಗಿ ಕೋರ್ಟಿನ ತೀರ್ಪಿನ ನಂತರ ಬಂದಿರೋದು. ಈಗ ಪುಸ್ತಕ ನಾನು ಎಲ್ಲವೂ ಕೂಡ ಇತಿಹಾಸದ ಬಗ್ಗೆ ಎಲ್ಲ ಉಲ್ಲೇಖಗಳು ಸರಿಯಾಗ್ತಾ ಹೋದ್ರೆ ಕಾಂಗ್ರೆಸ್ ಅವರದೇ ಒಂದು ಇತಿಹಾಸ ಆಗುತ್ತೆ, ಬಿಜೆಪಿ ಅವರದೇ ಒಂದು ಇತಿಹಾಸ ಸ್ಪಷ್ಟ ಇತಿಹಾಸ ಯಾವುದಿಲ್ಲ. ಪ್ರಸಾದ್, ಒಂದು ನಾನು ಇದಕ್ಕೆ ಇನ್ನೊಂದು ಸ್ಪಷ್ಟೀಕರಣ ಕೊಡ್ತೇನೆ. ಟರ್ಕಿನಲ್ಲಿ ಒಂದು ಗುಬ್ಲಿಕ್ ಅಂತ ಒಂದು ದೇವಸ್ಥಾನ ಇದೆ, ಅಂದರೆ ದೇವಸ್ಥಾನ ಅನ್ನೋದಕ್ಕಿಂತ ಅದು ಒಂದು ಅಂಡರ್ ಕವರ್ ಆಗಿಬಿಟ್ಟಿತ್ತು. 1963 ಅದು ಓಪನ್ ಆಗ್ತದೆ, ಅಂದರೆ ಓಪನ್ ಆದಾಗ ಯಾವುದೋ ಒಂದು ಇದರಲ್ಲಿ ಕಾಂಟೆಕ್ಸ್ಟಲ್ಲಿ ಓಪನ್ ಆಗ್ತದೆ. ಕಂಪ್ಲೀಟಾಗಿ ಎಕ್ಸ್ಕವೇಟ್ ಮಾಡಿಬಿಟ್ಟು ಅದನ್ನು ಕಾರ್ಬನ್ ಡೇಟಿಂಗ್ ಮಾಡ್ತಾರೆ, 11,500 ಇಯರ್ಸ್ ಡೇಟ್ಬ್ಯಾಕ್ ಆಗುತ್ತೆ ಅದು ಟರ್ಕಿನಲ್ಲಿ ಇರ್ತಕ್ಕಂಥದ್ದು ಗುಬ್ಲಿಕ್ ಅಂತ. ಇವತ್ತು ಅದನ್ನು ಟೂರಿಸಮ್ ಸ್ಪಾಟ್ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ಇವತ್ತು ಕೆ ಮೊಹಮ್ಮದ್ ಅಂತ ನಾನು ಯಾಕೆ ಕೋಟ್ ಮಾಡಬೇಕು ಅಂತ ಹೇಳಿದ್ರೆ, ಅವರು ಆರ್ಕಿಯಾಲಜಿಸ್ಟು, ಈಸ್ ನಾಟ್ ಎ ಹಿಸ್ಟಾರಿಯನ್. ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದಿಸ್ ಡಿಫ್ರೆನ್ಸ್ ಬಿಟ್ವೀನ್ ಆರ್ಕಿಯಾಲಜಿಸ್ಟ್ ಆ್ಯಂಡ್ ಹಿಸ್ಟಾರಿಯನ್. ಹಿಸ್ಟಾರಿಯನ್ಸ್ಗೆ ಬರೀ ಅವರು ಯಾರೋ ಕೋಟ್ ಮಾಡಿರೋದು ಮಾತ್ರ ಬರೀತಾರೆ. ಆರ್ಕಿಯಾಲಜಿಸ್ಟ್ ಏನು ಮಾಡ್ತಾರೆ, ಕಾರ್ಬನ್ ಡೇಟಿಂಗು, ಅದರ ಆಯಾಮಗಳನ್ನೆಲ್ಲ ಓದಿರ್ತಾರೆ. ಅದರ ಜೊತೆಗೆ ಅವರು ಒಂದು ಅಥೆಂಟಿಕ್ಕಾಗಿ ಹೇಳ್ತಾರೆ. ಆ ಅಥೆಂಟಿಕ್ಕಾಗಿ ಇರತಕ್ಕಂಥದ್ರ ಮೇಲೆ ಅವ್ರು ಒಂದು ಪುಸ್ತಕ ಬರೆದಾರೆ, ಅದನ್ನು ಓದ್ಕೊಳ್ಳಿ. ನಾನು ಆ ಮೆರಿಟ್ಸು ಡಿಮೆರಿಟ್ಸ್ಗೆ ಹೋಗಲ್ಲ. ನಮ್ಮ ಪ್ರಶ್ನೆ ಇರತಕ್ಕಂಥದ್ದು ಏನು ಅಂತಂದರೆ, ಈಗ ರಾಮಲಿಂಗಾರೆಡ್ಡಿ ಅವರು ಯಾರು ಮುಜರಾಯಿ ಸಚಿವರಿದ್ದಾರೆ, ಒಂದು ಸ್ಟ್ಯಾಂಡ್ ತಗೊಂಡಿದ್ದಾರೆ ಕರ್ನಾಟಕದಲ್ಲಿ ಎಲ್ಲ ರಾಮ ಮಂದಿರದ ಎಲ್ಲ ದೇವಸ್ಥಾನಗಳಲ್ಲೂ ರಾಮನ ಆಚರಣೆ ಮಾಡೋಣ, ಒಂದು ಜಾತ್ರೆ ಥರ ಆಗಲಿ ಅಂತೇಳಿ. ಈಗ ಒಲಿವಿರ್ತಕ್ಕಂತಹ ಈ ರಾಮನ ಬಗ್ಗೆ ಒಲಿವಿರ್ತಕ್ಕಂತಹ ಡಿ ಕೆ ಶಿವಕುಮಾರ್ ಒಂದು ಹೇಳಿಕೆ ಕೊಡ್ತಾರೆ, ಹಾಗೆ ಸಿದ್ದರಾಮಯ್ಯನವರು ಅದರ ತದ್ವಿರುದ್ಧ ಹೇಳಿಕೆಗಳನ್ನ ಕೊಡ್ತಾರೆ. ಮಂತ್ರಾಕ್ಷತೆ ಬಂದಾಗ ನಾನು ಒಂದೇ ಒಂದು ಕ್ಲಾರಿಫಿಕೇಶನ್ ಕೊಟ್ಬಿಡ್ತೀನಿ, ನಾಟ್ ಔಟ್ ಆಫ್ ದ ಕಾಂಟೆಕ್ಸ್ಟ್. ಏನು ಅಂತಂದರೆ, ಅಕ್ಕಿ ಕೊಡ್ತಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರ, ನಾಟ್ ನೀವೆಲ್ಲ ಕೊಡ್ತಾ ಇರೋದು. ಆಮೇಲೆ ಅದಕ್ಕೆ ನಮ್ಮ ಕೌಂಟರ್ ಚೆನ್ನಾಗಿ ಕೊಟ್ಟಿದ್ದಾರೆ, ಪ್ರತಾಪ್ ಸಿಂಹ ಅವರು ಚೆನ್ನಾಗಿ ಹೇಳಿದ್ದಾರೆ. ವಿಚಾರ ಏನು ಅಂತಂದರೆ, ಇವರ ಕಾಂಗ್ರೆಸ್ನ ಸ್ಟ್ಯಾಂಡ್ ಏನಿದೆ, ವೆದರ್ ಇಟ್ ಈಸ್ ಉದಯನಿಧಿ ಸ್ಟಾಲಿನ್, ಮಮತಾ ಬ್ಯಾನರ್ಜಿ, ಆರ್ ಎನಿ ಅದರ್ ಲೀಡರ್ ಇನ್ಕ್ಲೂಡಿಂಗ್ ಕರ್ನಾಟಕ, ನೀವೇನು ಕೋಟ್ ಮಾಡಿದ್ರೆ ಯತೀಂದ್ರ ಸಿದ್ದರಾಮಯ್ಯ ಇರ್ಬೋದು ಅಥವಾ ಬಿ ಕೆ ಹರಿಪ್ರಸಾದ್ ಇರ್ಬೋದು ಅಥವಾ ಬೇರೆ ರಾಜಣ್ಣ ಇರ್ಬೋದು, ಇವರೆಲ್ಲ ಏನೇನು ಸ್ಟ್ಯಾಂಡ್ ತೊಗೊಂಡಿದ್ದಾರೆ, ಇದೆಲ್ಲ ಸ್ಪಷ್ಟವಾಗಿ ತೋರಿಸುತ್ತೆ ದೇ ಆರ್ ಅಪ್ ಫಾರ್ ಅಪೀಸ್ಮೆಂಟ್. ಅವ್ರೇನು ಅಂದ್ಕೊಂಡಿದ್ದಾರೆ, ಭ್ರಮೆಯಲ್ಲಿದ್ದಾರೆ. ಮುಸ್ಲಿಮ್ಸ್ಗೂ ಸಹ ಕಾಂಗ್ರೆಸ್ ಅವ್ರು ನಮ್ಮ ಪರವಾಗಿದ್ದಾರೆ ಅಂತ ಅಂದ್ಕೊಂಡ್ರೆ ಅವರು ಭ್ರಮೆಯಲ್ಲಿದ್ದಾರೆ. ಯಾಕೆ ಅಂತಂದರೆ, ನಾನು ತುಂಬ ಅಂದರೆ ತುಂಬ ಎಕ್ಸಾಂಪಲ್ಸ್ ಹೇಳಿದೆ, ಒಂದೇ ಒಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಏನಾಗಬೇಕು, ಮುಸಲ್ಮಾನ ಸಮಾಜನೂ ಸಹ ನಮ್ಮ ಸಮಾಜವೇ, ಅಂದರೆ ಭಾರತೀಯರೇ ಅವರು. ಇವತ್ತು ಹೇಳ್ಕೊಳ್ತಾರೆ ನಮ್ಮ ಪೂರ್ವಜನೂ ಸಹ ರಾಮ ಅಂತ ಹೇಳ್ಕೊಂಡಿರ್ತಕ್ಕಂಥ ಅನೇಕ ಅವರು ಬರ್ಕೊಳ್ತಿದ್ದಾರೆ, ಅವರು ಹೇಳ್ತಾ ಇದ್ದಾರೆ, ಅದೆಲ್ಲನೂ ಓಡಾಡ್ತಿದೆ ಎಲ್ಲನೂ. ಎಲ್ಲದಕ್ಕಿಂತ ಜಾಸ್ತಿ ಭಾರತದ ನೆಲೆಗಟ್ಟಿನಲ್ಲಿ ನೀವು ಯಾವುದೇ ಧರ್ಮ ಪಂಥನ ಫಾಲೋ ಮಾಡಿ, ಆದರೆ ಭಾರತೀಯ ಸಂಸ್ಕೃತಿಗೆ ನೀವು ಮೂಲ ಆಗಿದ್ದೀರಾ, ಅದು ಅರ್ಥ ಮಾಡ್ಕೊಬೇಕು. ಅಲ್ಲಿ ನಿಮ್ಮ ಶಿಕ್ಷಣನ ಮುಂದುವರಿಸಬೇಕು ಅಂತಕ್ಕಂತಹದ್ದು ನರೇಂದ್ರ ಮೋದಿಯವರ ಕಲ್ಪನೆ. ಅದೇ ಕಲ್ಪನೆಯನ್ನು ನಾನೇನು ತುಂಬ ಕಾಂಗ್ರೆಸ್ಸಿಗರು ಇಟ್ಕೊಂಡಿರಲಿಲ್ಲ ಅಂತಲ್ಲ, ಏನು ಹೇಳ್ತಾರೆ, ಮನಮೋಹನ್ ಸಿಂಗ್ ಅವರು ಅಧಿಕಾರದಲ್ಲಿದ್ದಾಗ 2009 ಎನ್ ಸಿ ಎಫ್ ಆ್ಯಕ್ಟ್ ಮಾಡ್ತಾರೆ. ಎನ್ ಸಿ ಎಫ್ ಆ್ಯಕ್ಟಲ್ಲಿ ಕ್ಲಿಯರ್ ಕಟ್ಟಾಗಿ ಹೇಳ್ತಾರೆ, ಮುಸಲ್ಮಾನರು ಮದ್ರಸಾಗಳಲ್ಲಿ ಎಜುಕೇಷನ್ ಇಂಪ್ರೂವ್ ಆಗಬೇಕು ಅಂತೇಳಿ, ಇನ್ಫ್ರಾಸ್ಟ್ರಕ್ಚರ್ ಮತ್ತು ಪೆಡಾಗೋಜಿ ಅಂದರೆ ಕರಿಕ್ಯುಲಮ್ ಇಂಪ್ರೂವ್ ಮಾಡಬೇಕು ಅಂತ ಹೇಳಿ ಮಾಡ್ತಾರೆ. ಬಿಲೀವ್ ಮಿ ಆರ್ ನಾಟ್, ಆನ್ ರೆಕಾರ್ಡ್ ಆಮ್ ಸೇಯಿಂಗ್, 2013 ಸಿದ್ದರಾಮಯ್ಯನವ್ರ ಸರ್ಕಾರ ಆವತ್ತು ಏನೂ ಮಾಡೋದಿಲ್ಲ. ಅದಾದಮೇಲೆ ಮೋದಿಯವರು ಬರ್ತಾರೆ, ಇದಕ್ಕೆ ಫಂಡ್ ಅಲೋಕೇಟ್ ಮಾಡಬೇಕು, ಮದ್ರಸಾಗಳನ್ನ ಸರ್ವೆ ಮಾಡಿಸಿ ಅಂತ ಹೇಳ್ತಾರೆ. ಈ ಅಲಾಟ್ಸ್ ಓನ್ಲಿ 50 crores, ನಾಟ್ ಈವನ್ 1 rupee ವಾಸ್ ಸ್ಪೆಂಟ್. ವೆರಾಸ್ ಈ ಸರ್ಕಾರದಲ್ಲಿ, ಅಂದರೆ ನಮ್ಮ ಸರ್ಕಾರದಲ್ಲಿ, ಮದ್ರಾಸಾಗಳ ಶಿಕ್ಷಣಕ್ಕೆ ನಾವು ಒತ್ತು ಕೊಟ್ಟು, ಬೊಮ್ಮಾಯಿ ಸರ್ಕಾರ ಮತ್ತು ಯಡಿಯೂರಪ್ಪನ ಸರ್ಕಾರ, ಮದ್ರಾಸಾಗಳನ್ನ ಇಂಪ್ರೂವ್ ಮಾಡಲಿಕ್ಕೆ ಟ್ರೈ ಮಾಡಿದ್ವಿ. ಮತ್ತೆ ಈಗೇನಾಯಿತು, ಒಂದು ಇನ್ಸ್ಪೆಕ್ಷನ್ ಹೋದಾಗ ಮತ್ತೆ ಅಂಥ ಆಫೀಸರ್ಗಳ ಮೇಲೆ ಕೇಸ್ ಹಾಕ್ತಾರೆ. ನಮ್ಮ ಒಂದು ಏನು ಅಂದರೆ, ಅವ್ರು ಯಾವುದೇ ಪಂಥ, ಯಾವುದೇ ಧರ್ಮ, ಯಾವುದೇ ಜಾತಿ ಆಗಲಿ, ಅದೆಲ್ಲ ನಮಗಲ್ಲ. ಪ್ರತಿಯೊಬ್ಬ ಭಾರತೀಯ ನೆಲೆಗಟ್ಟಿನಲ್ಲಿರ್ತಕ್ಕಂತಹ ಒಬ್ಬ ವ್ಯಕ್ತಿ, ವಸುದೇವ ಕುಟುಂಬ ಅಂತ ಏನು ನಾವು ಹೇಳ್ತೇವೆ, ಅವ್ರನ್ನೆಲ್ಲರನ್ನೂ ಸಹ ಜೊತೆಯಲ್ಲಿ ಕರ್ಕೊಂಡು ಹೋಗ್ತಕ್ಕಂಥ ಕೆಲಸ. ಆದರೆ ಈ ಕಾಂಗ್ರೆಸ್ಸಿಗರೇನು ಅಂದರೆ, ಇವತ್ತು ಒಂದೇ ನಿಮಿಷ ಮುಗಿಸ್ಬಿಡ್ತೀನಿ, ಕಾಂಗ್ರೆಸ್ಸಿಗರೇನು ಅಂದರೆ, ಇವತ್ತು ಮುಸಲ್ಮಾನರು ನಮ್ಗೆ ಓಟ್ ಹಾಕದೇ ಇರಬಹುದು, ನಾವು ಅವತ್ತೇನೋ ಹೇಳ್ಬಿಟ್ಟಿದ್ವಿ ಅಂತ ಹೇಳಿ ಏನಾದರೂ ಮಾಡ್ತಾ ಇದ್ರೆ, ಖಂಡಿತವಾಗಿ ಹೇಳ್ತಾ ಇದ್ದೀನಿ, ಮುಸಲ್ಮಾನ ಸಮಾಜನು ಇದ್ರ ಮಂಗೆ ಆಗ್ತಿದೆ, ಕಾಂಗ್ರೆಸ್ನವರು ಇದ್ರ ಮಂಗೆ ಆಗ್ತಿದೆ. ಹರಿಪ್ರಸಾದ್ ಇಲ್ಲ, ಹರಿಪ್ರಸಾದ್ ಅಪೀಸ್ಮೆಂಟ್ ಇದು ಪಾಲಿಟಿಕ್ಸ್ ನಿಂದ ಮುಸಲ್ಮಾನರೆಲ್ಲ ಆದಂತ ಲಾಭ ಏನು? ಏನು ಲಾಭ ಇಲ್ಲ, ಎಲ್ಲೂ ಲಾಭ ಇಲ್ಲ. ಇಲ್ಲಿ ನೋಡಿ, ಹಲವಾರು ವರ್ಷಗಳಿಂದ ಈ ಕಾಂಗ್ರೆಸ್ ಪಕ್ಷ ಹೇಳ್ಕೊಂಡು ಬರ್ತಾ ಇತ್ತು, ನಾವು ಅದೇ ಜಾಗದಲ್ಲಿ ಬಾಬರಿ ಮಸೀದಿ ಕಟ್ತೀವಿ ಅಂತ ಹೇಳಿ. ಅಲ್ಲೇ ಈಗ ಕಾಂಗ್ರೆಸ್ನ ನಾಯಕರ ಸಿದ್ಧಾಂತ ಎಲ್ಲ ಚೇಂಜ್ ಆಗಿದೆ. ಒಂದು ಸಿದ್ಧಾಂತದಲ್ಲಿ ಭದ್ರವಾಗಿರ್ಬೇಕು, ಯಾವುದೇ ಪಕ್ಷವಾಗಿರ್ಲಿ, ಯಾವುದೇ ಸಂಘಟನೆ ಆಗಿರ್ಲಿ, ಯಾವುದೇ ನಾಯಕನಾಗಿರ್ಲಿ, ಒಂದು ಸಿದ್ಧಾಂತದಲ್ಲಿ ಸ್ಪಷ್ಟವಾಗಿರ್ಬೇಕು. ಇಲ್ಲಿ ಮುಸಲ್ಮಾನರು, ಮತ್ತೊಬ್ಬರು ಒಂದು ವಿಚಾರ ಹೇಳಿದ್ರು, ಶ್ರೀರಾಮನ ಬಗ್ಗೆ ಯಾವುದೇ ಮುಸಲ್ಮಾನರಿಗೆ ಯಾವುದೇ ವಿಧವಾದಂತಹ ಒಂದು ಕೀಳಂದಾಜಿಸುವಂತಹ ಕೀಳರಿಮೆ ಇರುವಂತಹ ಮುಸಲ್ಮಾನರು ನೋಡಲು ಸಾಧ್ಯ ಇಲ್ಲ. ನಮ್ಗೆಲ್ರಿಗೂ ಗೊತ್ತಿದೆ, ವಾಲ್ಮೀಕಿ ಮಹರ್ಷಿ ಅವರು ಬರೆದ ರಾಮಾಯಣ ಗೊತ್ತಿದೆ. ಒಬ್ಬ ಅತ್ಯುನ್ನತ ಉತ್ಕೃಷ್ಟ ಮನುಷ್ಯ, ಅದೇ ರೀತಿಯಂತಹ ಅವರ ಸ್ವಭಾವ. ಶಫಿಸಾದ್ ಅವರೇ, ಮತ್ತೆ ತಮ್ಮ ಸಂಪರ್ಕ ಕಡಿತ ಆಗ್ತಾ ಇದೆ ನನಗೆ. ಉತ್ತರರಾದ ರಾಮರ ಬಗ್ಗೆ ಯಾರಿಗೂ ಇಲ್ಲಿ ಯಾವುದೇ ಅಭಿಪ್ರಾಯಗಳಿಲ್ಲ. ಇಲ್ಲಿ ಕಾಂಗ್ರೆಸ್ ಆವತ್ತು ನಾವು ಅದೇ ಜಾಗದಲ್ಲಿ ಬಾಬರಿ ಮಸೀದಿ ಕಟ್ಟಿಕೊಡ್ತೀವಿ ಅಂತ ಹೇಳಿದಂತಹ ಅದೇ ಕಾಂಗ್ರೆಸ್ ಇವತ್ತು ಸಿದ್ಧಾಂತವನ್ನು ಬದಲಿಸ್ತಾ ಇದೆ. ಅದಕ್ಕೆ ಅಂದ್ರೆ ಈಗ ಈಗ ಶಾಪಿಸಾದ್ ಅವರೇ, ಈಗ
ಈ ರಾಮ ಮಂದಿರ ಉದ್ಘಾಟನೆಗೆ ನಾವು ಹೋಗ್ತಾ ಇಲ್ಲ, ಅಲ್ಲಿ ಆ ಲೋಕಾರ್ಪಣೆ ಕಾರ್ಯಕ್ರಮಕ್ಕೆ ಹೋಗ್ತಾ ಇಲ್ಲ ಅನ್ನೋದ್ರ ಮೂಲಕವಾಗಿ ಮತ್ತೆ ಮುಸಲ್ಮಾನರಿಗೆ ಇಲ್ಲ ಇಲ್ಲ ನೋಡಿ ನಾವು ಅದರಲ್ಲಿ ಭಾಗಿಯಾಗಿಲ್ಲ, ನೇರವಾಗಿ ಭಾಗಿಯಾಗಿಲ್ಲ ಅನ್ನುವಂಥದ್ದನ್ನ ತೋರಿಸುವಂತಹ ಒಂದು ಕೆಲಸವನ್ನು ಏನು ಮಾಡ್ತಿದ್ದಾರೆ, ಇದನ್ನು ಮುಸಲ್ಮಾನರು ಬಹಳ ಖುಷಿಯಿಂದ ಒಪ್ಕೊಳ್ತಾರೆ ಅಂತ ಅನ್ಸುತ್ತಾ? ಶಫಿ ಸದೇವ್ರೆ ದಯವಿಟ್ಟು ಕ್ಷಮಿಸಿ, ನಿಮ್ಮ ಧ್ವನಿ ಸ್ಪಷ್ಟವಾಗಿ ಕೇಳ್ತಾ ಇಲ್ಲ ನನಗೆ. ಇಲ್ಲಿ ಗಂಗಾಧರ್ ಕುಲಕರ್ಣಿ ಅವರೇ, ಎಷ್ಟು ಮಟ್ಟಿಗೆ ಕಾಂಗ್ರೆಸ್ ಈ ರೀತಿಯಾದಂತಹ ನಿಲುವುಗಳ ಮೂಲಕವಾಗಿ ಮುಸಲ್ಮಾನರ ಮನವನ್ನು ಗೆಲ್ಲೋದಕ್ಕೆ ಸಾಧ್ಯ ಆಗುತ್ತೆ ಅಂತ ನಮ್ಗೆ ಅನ್ಸುತ್ತೆ? ಇದು ಮುಸಲ್ಮಾನರ ಮನಸ್ಸನ್ನು ಗೆಲ್ಲೋದು ಒಂದ್ ಕಡೆಗೆ, ಆದ್ರೆ ಇನ್ನೊಂದ್ ಕಡೆಗೆ ಎರಡು ಸಮಾಜಗಳ ನಡುವೆ ಕಂದಕವನ್ನು ನಿರ್ಮಾಣ ಮಾಡುವಂತ ಪ್ರಯತ್ನ ಇದೆ. ಡಿ ಕೆ ಹರಿಪ್ರಸಾದ್ ಅವ್ರ ಹೇಳಿಕೆ ಏನಿದೆ, ಆದಂತ ಹಿಂದಿನ ಘಟನೆಗಳನ್ನ ಮೆಲಕ್ ಹಾಕಿ ಮತ್ತೆ ಒಂದ್ ರೀತಿ ಎಲ್ಲಾ ಗಾಯಗಳನ್ನ ತರಚಿ ಮತ್ತೆ ವಾಪಸ್ ಅದನ್ನ ನೋವುಗಳನ್ನ ಹೇಳ್ಕೊಳ್ಬೇಕು, ಮತ್ತೆ ಆ ರೀತಿ ಆಗಿರ್ತಕ್ಕಂತಹ ವಾತಾವರಣ ನಿರ್ಮಾಣ ಆಗ್ಬೇಕು, ಅದರಲ್ಲೇ ತಮ್ಮ ರಾಜಕೀಯ ಬೇಳೆಯನ್ನು ಬೇಸ್ಕೊಳ್ಬೇಕು ಅನ್ನುವಂಥದ್ದು ಅವ್ರ ನಿಲುವು ಇವತ್ತು ಕಾಣಿಸ್ತಾ ಇದೆ. ಇದು ಮೋಸ್ಟ್ ಡೇಂಜರಸ್. ಅವ್ರು ಇವತ್ತು ಹೇಳಬೇಕಿತ್ತು, ಮುಸ್ಲಿಂ ಸಮಾಜಕ್ಕೂ ಹೇಳಬೇಕಿತ್ತು, ಅವರು ನೋಡಿ ಇದು ಸುಪ್ರೀಂ ಕೋರ್ಟ್ ಆದೇಶ ಇದೆ, ಇದು ನಿರಂತರವಾಗಿ ನಡೆದಂತ ಸಂಘರ್ಷ ಇದೆ, ಹೀಗಾಗಿ ಆ ಸುಪ್ರೀಂ ಕೋರ್ಟ್ ಆದೇಶ ನಾವು ಮಾನ್ಯ ಮಾಡಿ ನಾವಂತೂ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ, ನೀವು ಬನ್ನಿ ಜೊತೆಗೆ ಒಟ್ಟಿಗೆ ಹೋಗೋಣ, ಈ ರೀತಿಯಾಗಿರ್ತಕ್ಕಂಥ ಭಿನ್ನ ಭಾವಗಳನ್ನು ನಾವು ಇಟ್ಕೊಳ್ಳೋದು ಬೇಡ ಅನ್ನುವಂತ ಸಂದೇಶವನ್ನು ಕೊಟ್ಟು ಅವ್ರನ್ನು ಜೊತೆಗೆ ಆ ಮಂದಿರ ನಿರ್ಮಾಣಕ್ಕೆ ಕರ್ಕೊಂಡು ಹೋಗಿದ್ರೆ, ಆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿದ್ರೆ ಇಡೀ ದೇಶದಲ್ಲಿ ಒಂದು ಶಾಂತಿ ಸೌಹಾರ್ದತೆ ಅನ್ನುವಂಥದ್ದು ತಾನಾಗಿನೇ ಉತ್ಪನ್ನ ಆಗಿದೆ. ಆದ್ರೆ ಇವತ್ತು ಇವ್ರ ನಿಲುವಿನಿಂದ ಏನಾಗಿದೆ ಅಂತಂದ್ರೆ, ಹಾಗಾದ್ರೆ ಇದಕ್ಕೆ ಒಪ್ಪಿಗೆ ಇಲ್ಲ ಅಂತ ಆಯ್ತು, ಸುಪ್ರೀಂ ಕೋರ್ಟ್ ಆದೇಶಕ್ಕೆ ಒಪ್ಪಿಗೆ ಇಲ್ಲ ಅಂತ ಆಯ್ತು ಇವ್ರಿಗೆ. ಶಾಪಿ ಸೌದಿ ಅವರೇ, ತಮ್ಮ ಪ್ರಕಾರ ಕಾಂಗ್ರೆಸ್ ಈ ರೀತಿಯಾಗಿ ಒಂದು ವೇಳೆ ಕಾಂಗ್ರೆಸ್ ನಾಯಕರು ಕೂಡ ಅಲ್ಲಿ ಭಾಗಿಯಾಗಿರ್ತಾರೆ, ಒಂದು ಒಳ್ಳೆಯ ಪಾಸಿಟಿವ್ ಆದಂಥ ಸಂದೇಶ ಹೋಗೋದಕ್ಕೆ ಸಾಧ್ಯ ಇತ್ತು ಅಂತೇಳಿ ಅನ್ಸುತ್ತಾ? ಪ್ರಸಾದ್ ಒಂದ್ ಪಾಯಿಂಟ್ ನ ಅಡಾಪ್ಟ್ ಮಾಡ್ಬೇಕಾಗಿದೆ ಮುಸಲ್ಮಾನರ ಸಲುವಾಗಿ ಸ್ವಲ್ಪ ನಾ ಮಾತಾಡ್ಬೋದು ಒಂದ್ ನಿಮಿಷ? ಹೇಳಿ ಹೇಳಿ ಕುಲಕರ್ಣಿ. ಈಗ ಈ ಇಂಡೋನೇಷ್ಯಾ ಬಾಲಿ ಅಂತ ದೇಶಗಳನ್ನ ನೋಡಿ ಇಲ್ಲಿಯೇ ಮುಸಲ್ಮಾನರು ಕಲಿಬೇಕಾಗಿದೆ. ಅವ್ರೇನೋ ಇವತ್ತು ಧಾರ್ಮಿಕವಾಗಿ ಬೇರೆ ವಿಚಾರಗಳನ್ನ ಇಟ್ಕೊಂಡಿರ್ಬೋದು, ಆದ್ರೆ ಸಾಂಸ್ಕೃತಿಕವಾಗಿ ಇವತ್ತಿಗೂ ಅವರೆಲ್ಲ ಮುಸ್ಲಿಂ ರಾಷ್ಟ್ರಗಳಾಗಿಯೂ ಸಹ ಅಲ್ಲೇ ಇವತ್ತು ರಾಮನ ಆರಾಧನೆಯನ್ನ ಮಾಡ್ತಾರೆ. 9 ಮುಸ್ಲಿಂ ದೇಶಗಳಲ್ಲಿ ರಾಮಲೀಲಾ ಉತ್ಸವ ನಡೆಯುತ್ತೆ, ಅವರೆಲ್ಲ ರಾಮನನ್ನ ತಮ್ಮ ಪೂರ್ವಜರು ಅಂತ ಹೇಳಿ ಒಪ್ಕೊಂಡು ಗೌರವಿಸ್ತಾರೆ. ಈಗ ಆ ಪ್ರದೇಶಗಳಿಂದ ಸಾಕಷ್ಟು ಜನ ಅಯೋಧ್ಯೆಗೆ ಬರೋದಕ್ಕೆ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಜಗತ್ತಿನ 22 ದೇಶದ ಪ್ರತಿನಿಧಿಗಳು ಈ ಒಂದು ಸಮಾರಂಭದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಹಾಗಾದ್ರೆ ಆ ಮುಸಲ್ಮಾನರು ಮೂರ್ಖರಾಗಾದ್ರೆ ಅವ್ರಿಗೇನು ಗೊತ್ತಿಲ್ವಾ ಇನ್ನ ತಮ್ಮ ಪೂರ್ವಜರು ಯಾರು ಅನ್ನುವಂಥದ್ದು, ಅವ್ರಿಗೆ ಈ ಮುಸಲ್ಮಾನರ ಇತಿಹಾಸದ ಬಗ್ಗೆ ಅವ್ರಿಗೆ ಗೊತ್ತಿಲ್ವಾ? ಸೊ ಇಂಥ ಒಂದು ಮಾನಸಿಕ ಸಂಕುಚಿತ ಒಂದು ಮಸೀದಿಯನ್ನು ಕೆಡವಿ ರಾಮ ಮಂದಿರ ಕಟ್ಟಬೇಕಾಗಿತ್ತ, ಅದಾಗಿದೆ ಪ್ರಶ್ನೆ. ಇಲ್ಲ ಅಲ್ಲದೆ ರಾಮ ಮರ್ಯಾದ ರಾಜ ಎಂಬುದರಲ್ಲಿ ಎರಡು ಮಾತಿಲ್ಲ. ಅಲ್ಲಿ ಅಲ್ಲಿ ಎರಡು ಮಾತಿಲ್ಲ. ಅದರಲ್ಲಿ ಕೆಡವಿ ಬಾಬರ್ ಮಸೀದಿಯಲ್ಲಿ ಯಾಕೆ ಕಟ್ಟಿದ್ದು? ಅದನ್ನೇ ಕೆ ಕೆ ಮೊಹಮ್ಮದ್ ಅವ್ರ ಪುಸ್ತಕ ಓದ್ಕೊಳ್ಳಿ ಸಫೀಕ್ ಅವರೇ, ಒಂದ್ ನಿಮಿಷ ನಾನು ರಿಕ್ವೆಸ್ಟ್ ಮಾಡ್ತೇನೆ ತಮ್ಗೆ, ಒಂದ್ ನಿಮಿಷ ಕೆ ಕೆ ಮೊಹಮ್ಮದ್ ಅವರೇ, ಒಂದು ವಿಂಡಿಕ್ಟಿವ್ ಆಗಿ ಯೋಚನೆ ಮಾಡೋದು ಬೇಡ. ಒಂದ್ ನಿಮಿಷ ಸರ್ ಒಂದು ಪುಸ್ತಕ ಬರ್ದಿದ್ದಾರೆ ಕೆ ಕೆ ಮೊಹಮ್ಮದ್ ಅಂತ ಸರ್. ಕೆ ಕೆ ಮೊಹಮ್ಮದ್ ಅಂತ ಅವರು ಒಂದು ಪುಸ್ತಕನ ಬರ್ದಿದ್ದಾರೆ, ದಯವಿಟ್ಟು ಆ ಪುಸ್ತಕ ಓದ್ಕೊಳ್ಳಿ ಸರ್. ಇಲ್ಲ ಒಂದ್ ನಿಮಿಷ, ಅದೆಲ್ಲ ಸುಪ್ರೀಂ ಕೋರ್ಟಿನ ಚರ್ಚೆ ಮಾಡುವಷ್ಟು ನಾನು ತಾವು ದೊಡ್ಡವರಲ್ಲ ಸುಪ್ರೀಂ ಕೋರ್ಟಿನ ಚರ್ಚೆ ಮಾಡಕ್ಕೆ. ಒಂದ್ ನಿಮಿಷ ನಾನು ಒಂದ್ ಸಜೆಷನ್, ಯಾರ್ಯಾರು ಈ ಸುಪ್ರೀಂ ಕೋರ್ಟ್ ನ ವಿಶ್ಲೇಷಣೆ ಮಾಡ್ತೀರಾ, ಕೆ ಕೆ ಮೊಹಮ್ಮದ್ ಅವರು ಒಂದು ಪುಸ್ತಕ ಬರೆದಿದ್ದಾರೆ, ಅಂಡ್ ಈಸ್ ನಾಟ್ ಅನ್ ಹಿಸ್ಟಾರಿಯನ್, ಈಸ್ ಅನ್ ಆರ್ಕಿಯಾಲಜಿಸ್ಟ್, ಅಂಡ್ ದಯವಿಟ್ಟು ಸಹ ಆರ್ಕಿಯಾಲಜಿಸ್ಟ್ ಅಂತ ಸರ್. ಒಂದ್ ನಿಮಿಷ ಅರ್ಥ ಮಾಡ್ಕೊಳ್ಳಿ. ದೇರ್ ಆರ್ ಟೂ ಫ್ಯಾಕ್ಟ್ಸ್ ಹಿಯರ್. ಒನ್ ಫ್ಯಾಕ್ಟ್ ಇಸ್ ಕೋರ್ಟ್ಗೆ ಸಬ್ಮಿಟ್ ಮಾಡಿರ್ತಕ್ಕಂತಹ ಏನು ಪೇಪರು ಮತ್ತು ಕೆ ಕೆ ಮೊಹಮ್ಮದ್ ಅವರ ಅಫಿಡವಿಟ್ ಇದೆ, ಅದು ಬೇರೆ. ಕ್ಲಿಯರ್ ಆಗಿ ಡೀಟೇಲ್ ಆಗಿ ಕಾರ್ಬನ್ ಡೇಟಿಂಗ್ ಮಾಡಿರ್ತಕ್ಕಂತಹ ಅವರು ಎವಿಡೆನ್ಸಸ್ ಕೊಡ್ತಾ ಹೋಗ್ತಾರೆ, ದಯವಿಟ್ಟು ಓದ್ಕೊಳ್ಳಿ. ಏನಂದ್ರೆ ನನ್ನ ಒಂದು ರಿಕ್ವೆಸ್ಟ್ ಹರಿಪ್ರಸಾದ್, ಈ ಭಾರತದಲ್ಲಿ ಇರ್ತಕ್ಕಂತಹ ಮುಸ್ಲಿಂ ಸಮುದಾಯ, ಈಗ ನಾವು ಅಲ್ಲಿ ಏನಾಗಿದೆ ಏನಾಗಿಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಇವತ್ತು ರಾಜಕೀಯವಾಗಿ ಹೇಗೆ ಬಳಕೆ ಆಗ್ತಾ ಇದೆ ಅನ್ನೋದು ಕೂಡ ಅಷ್ಟೇ ಮುಖ್ಯವಾಗಿ ನಾವು ಗಮನಿಸ್ತಾ ಇರುವಂತಹ ಅಂಶ. ಧನ್ಯವಾದ ತಮ್ಗೆಲ್ಲರೂ ಕೂಡ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.